ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಮತ್ತು ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಕೆಎಸ್ ಪುಟ್ಟಣ್ಣಯ್ಯನವರು ಮಾತನಾಡಿ, ರೈತರು ಎಷ್ಟೇ ಹೋರಾಟ ನಡೆಸಿದರೂ ಸರ್ಕಾರ ಸ್ವಲ್ಪವೂ ಸಹ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಇದೇ ರೀತಿ ಸರ್ಕಾರ ಕಾವೇರಿ ವಿಚಾರದಲ್ಲಿ ಮಲತಾಯಿ ಧೋರಣೆ ತೋರಿದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರವನ್ನು ಎಚ್ಚರಿಸಿದರು. ಅಂತರ್ಜಲ ಮತ್ತು ಪಂಪ್ ಸೆಟ್ ತೋಟಗಾರಿಕೆಗಳು ಮತ್ತು ಕೆರೆ ಎಷ್ಟು ತುಂಬಿಸ್ಬೋದು? ಇಡೀ ಹೇಮಾವತಿ ಬೈಲ್ಗೆ ಇಡೀ ಕೆರೆಗಳನ್ನ ತುಂಬಿಸಕ್ಕೆ 12 TMC ಬೇಕು. ನಮ್ಮಲ್ಲಿ 240 ಚಿಲ್ಲರೆ ಕೆರೆ ಇದೆ. ವಿಸಿ ಭಾಗದ ಬಂದಿಗೆ ಅದು ತುಂಬಿಸಕ್ಕೆ 7 TMC. ಸುಮಾರು ಲಕ್ಷಾಂತರ ತೆಂಗಿನ ತೋಟಗಳಿವೆ. ಸುಮಾರು 35,000-50,000 ಪಂಪ್ಸೆಟ್ ಇವೆ. ಅಂತರ್ಜಲ ರಕ್ಷಣೆ ಮಾಡೋಕ್ಕೆ ನೀರು ಬಿಡಿ ಅಂತ ನಮ್ಮ ಒತ್ತಾಯ. ಒಂದು ಗಟ್ಟು ನೀರು ಬಿಡೋಕ್ಕೆ 5.5 TMC ನೀರು ಬಿಡಿ. BC ಮತ್ತು KRS ಹಂಚಿಕೆ ಎರಡು ಗಟ್ ನೀರು ಕೊಟ್ಟರೆ 70-75 ದಿವಸ ಬದುಕ್ಬೋದು ರೈತ. ಆ 75 ದಿವಸದಲ್ಲಿ ಹೆಸರು ಮತ್ತು ಉದ್ದು ಕಡ್ಲೆ ಮತ್ತು ರಾಗಿಯನ್ನು ಬೆಳೆದು ಜೀವನ ಭದ್ರತೆ ಮಾಡಬೇಕು. ಮತ್ತು ಸರ್ಕಾರಗಳು ಹಣಕಾಸು ಸಂಸ್ಥೆಗಳು ಎರಡೂ ಯೋಚನೆ ಮಾಡಬೇಕು. ಮೂರನೇ ಬರಗಾಲ ಬಂದಿದೆ ಇದು. ಅವರ ಜೀವನ ಭದ್ರತೆಗೆ ಏನು ಮಾಡಬೇಕು? ಕೇಂದ್ರ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳು ಎರಡು ಎಲ್ಲ ಸಾಲವನ್ನು ದೀರ್ಘಾವಧಿ ಸಾಲವನ್ನಾಗಿ ಪರಿವರ್ತನೆ ಜೀವನ ಭದ್ರತೆ ಸಾಲವನ್ನು ಕೊಡಬೇಕು. ಯಾವಾಗ 13ನೇ 13ನೇ ಬರಗಾಲ ಇದು ನಾಟ್ ಆರ್ಡಿನರಿ ಮ್ಯಾಟರ್. 13ನೇ ಬರಗಾಲ ಇದ್ದರೂ ಈ ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೌನವಾಗಿದೆ. ಇವತ್ತು ಧರಣಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 4-5 ದಿವಸ ಹೋದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರನ್ನು ಉಳಿಸ್ಕೊಂಡಿದ್ವಿ. ಮುಂದಿನ ಹೋರಾಟದ ಸಿದ್ಧತೆ ಮಾಡ್ತೀವಿ. ಇವತ್ತು ಮೊದಲನೇ ಧರಣಿ ಸ್ಟಾರ್ಟ್ ಮಾಡಿದ್ವಿ. ನಾಳೆ ನಾಳಿದ್ರೊಳಗೆ ಏನು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಾವು ಅನೌನ್ಸ್. ಈ ಸಂದರ್ಭದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಜಿ ಮಾದೇಗೌಡ, ಶಂಭುವಿನಹಳ್ಳಿ ಸುರೇಶ್, ಮಹೇಶ್ ಮತ್ತು ರೈತ ಸಂಘಟನೆಗಳು ಮತ್ತು ರೈತರು ಉಪಸ್ಥಿತರಿದ್ದರು. ತಮಿಳುನಾಡಿಗೆ ನೀರು ಹರಿಸುತ್ತಿರುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಕೃಷ್ಣೇಗೌಡರು ಮಾತನಾಡಿ, ಸರ್ಕಾರ ರೈತರನ್ನು ದಿನೇ ದಿನೇ ಕಡೆಗಣಿಸುತ್ತಿದ್ದು ರೈತರ ಆತ್ಮಹತ್ಯೆಗೆ ನೇರ ಹೊಣೆಯಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಕೈಗೆ ಕೂಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬ್ರಿಟಿಷರಿಗೂ ನಿಮ್ಗೆ ಏನು ವ್ಯತ್ಯಾಸ? ಬ್ರಿಟಿಷರಾದ್ರೂ ಕೂಡ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದ ನಾವು ಮರಿಬಾರದು. ಅಲ್ಲಿ ಇತ್ತೀಚಿನ 10-15 ವರ್ಷಗಳಿಂದ ಬರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಕ್ಕೆ ಬರೋದು ಮುಂಚೆನೆ ಒಂಥರ ನಾಟಕ ಬಂದ ಮೇಲೆ ನಿಮ್ಮ ದರ್ಪಗಳೇ ಬೇರೆ ಬೇರೆ ಆಗ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳ ಸಂಪತ್ತು ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನದಿಗಳ ಬಗ್ಗೆ, ಗಡಿಗಳ ಬಗ್ಗೆ, ಮತದಾರರ ಬಗ್ಗೆ ಚಿಂತಿದ್ದು ಕೂಡ ನಿಮಗೆ ಕಳಕಳಿ ಇಲ್ಲ. ದಯಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನರು ನಿಮಗೆ ತಕ್ಕ ಪಾಠ ಕಲಿಸುವ ಸಂದರ್ಭಗಳು ಹೆಚ್ಚೇರೋದ್ರಿಂದ ಇನ್ನಾದರೂ ಇರ್ತಕ್ಕಂಥ ಅವಧಿಯಲ್ಲಿ ಒಂದಿಷ್ಟು ಜನಪರವಾದಂಥ ಕೆಲಸವನ್ನು ಜಾರಿಗೆ ತರುವಂಥ ಕೆಲಸ ಆಗಬೇಕು. ನೀವು ಚೀಟಿಗಳು ಬರೆಯುವಂಥದ್ದು ನಾವು ಕಾಣ್ತಾ ಇದ್ದೇವೆ. ದಯಮಾಡಿ ಆರೋಗ್ಯ ಸಚಿವರು ಸಾಂಕ್ರಾಮಿಕ ರೋಗಗಳು ಇತ್ತೀಚೆಗೆ ಎಲ್ಲ ಜಿಲ್ಲೆಗಳು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಬರಗಾಲ,
ಕಾಡ್ತಾ ಇದೆ. ಹಾಗಾಗಿ ಜನಸಾಮಾನ್ಯರಿಗೆ ಆರೋಗ್ಯ ಸಿಗುವಂತ ನಿಟ್ಟಿನಲ್ಲಿ ಪರಿಣಾಮಕಾರಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಚನ್ನಬಸವರಾಜು, ಲಿಂಗರಾಜು, ಮಹೇಶ್, ಮಂಜು ಮತ್ತಿತರರು ಗೋಷ್ಠಿಯಲ್ಲಿ ಹಾಜರಿದ್ದರು. ಸಾವಿನಲ್ಲಿ ಸಾರ್ಥಕತೆ ಕಂಡವರಿಗೆ ನಮನವೆಂಬ ಘೋಷವಾಕ್ಯದೊಂದಿಗೆ ಶಿವ ಫೌಂಡೇಶನ್ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಯುವೋತ್ಸವ ಎಂಬ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ರೇವಣ್ಣರವರು ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಸೈನಿಕರ ಹೋರಾಟವನ್ನು ಸ್ಮರಿಸುವ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ದಾರಿ ತಪ್ಪುತ್ತಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಲ್ಲದೆ ಯುವ ಜನತೆ ಕ್ರಿಕೆಟ್, ಬೆಟ್ಟಿಂಗ್, ಜೂಜು, ಕುಡಿತದಂತಹ ಕೆಟ್ಟ ಚಟಗಳಿಗೆ ಬಲಿಯಾಗದೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ಏನಿವತ್ತು ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಒಟ್ಟು ನಾವು ನಮ್ಮ ಮನೆಯಲ್ಲಿ ಹುಟ್ಟಿ ನಮ್ಮ ತಂದೆ ತಾಯಿಯ ಋಣ ಹಾಗೂ ನಮ್ಮ ತಂದೆ ತಾಯಿಯ ಋಣ ಏನು ತೀರಿಸ್ತೀವೋ ಅದೇ ರೀತಿ ಈ ನಾಡನ್ನ ಹುಟ್ಟಿದ್ದೀವಿ. ಕರ್ನಾಟಕದ ನಾಡಿನ ಋಣ ಹಾಗೂ ಈ ದೇಶದ ಋಣನ ನಾವು ತೀರಿಸ್ಬೇಕು. ಬಂದಗಡೆ ಯಾವುದೇ ವಿಚಾರ ಬಂದಾಗ, ಗಡಿ ವಿಚಾರ ಇರ್ಬೋದು, ಜಲದ ವಿಚಾರ ಇರ್ಬೋದು, ಯಾವುದೇ ವಿಚಾರ ಬಂದರೂ ನಾವೆಲ್ಲ ಒಗ್ಗಟ್ಟಾಗಿ ನಾಡು, ನುಡಿ, ನೆಲ, ಜಲ, ಭಾಷೆಗೋಸ್ಕರ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಒಂದು ಕಿವಿ ಮಾತು ಹೇಳ್ತಾ, ಹಾಗೆ ಇವತ್ತೇನು ನಮ್ಮ ಸ್ನೇಹಿತರು ಯುವೋತ್ಸವ ಅಂತ ಹೇಳಿ ಕಾರ್ಯಕ್ರಮನ ಮಾಡಿದ್ದಾರೆ. ಇವತ್ತು ಯುವ ಪೀಳಿಗೆಗಳು ಕೆಟ್ಟ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ. ಇವತ್ತು ನೀವು ನೋಡ್ತಾ ಇರ್ಬೋದು ಟಿ ವಿ ಮಾಧ್ಯಮಗಳಲ್ಲಿ, ಪತ್ರಿಕೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಸಾಲ ಮಾಡಿ ಸೂಸೈಡ್ ಮಾಡ್ಕೊಂಡ, ಇಲ್ಲಿ ಗಾಂಜಾ, ಅಫೀಮ್, ತಂಬಾಕು ಸೇವನೆ ಮಾಡಿ ಹಾಗೂ ಮದ್ಯಪಾನ ಮಾಡಿ ದುಶ್ಚಟಗಳಿಗೆ ಈಡಾಗಿ ಇವತ್ತು ಎಂಥ ಯುವಕರು ಎಲ್ಲ ಇವತ್ತು ಹಾಳಾಗ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಾಧ್ಯಕ್ಷರಾದ ನಾರಾಯಣ, ಅಹಿಂದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದ ಬಸವರಾಜ್, ನಂದೀಶ್ ಗೌಡ, ಕಿರುಗಾವಲು ಹೆಚ್ ಮಹದೇವು ಸೇರಿದಂತೆ ಇತರರು ಹಾಜರಿದ್ದರು. ಆರ್ಗ್ಯಾನಿಕ್ ಮಂಡ್ಯ ಹಾಗೂ ಮಂಡ್ಯ ಜಿಲ್ಲಾ ಸಾವಯವ ರೈತ ಕೂಟಗಳು ಮತ್ತು ಕೀರೆಮಡಿ ಮಹಿಳಾ ಕೂಟಗಳ ಒಕ್ಕೂಟ ಮಂಡ್ಯ ವತಿಯಿಂದ ರೈತರ ಬೇಸಾಯಕ್ಕಾಗಿ KRSನಿಂದ ನೀರು ಬಿಡುವಂತೆ ಆಗ್ರಹಿಸಿ ಮಂಡ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾವಯವ ರೈತ ಕೂಟಗಳ ಒಕ್ಕೂಟದಿಂದ ಚಡ್ಡಿ ಮೆರವಣಿಗೆ ಹಾಗೂ ಕೀರೆಮಡಿ ಮಹಿಳಾ ಕೂಟಗಳಿಂದ ಪೊರಕೆ ಪ್ರದರ್ಶನ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಆರ್ಗ್ಯಾನಿಕ್ ಮಂಡ್ಯದ ಅಧ್ಯಕ್ಷರಾದ CS ಮಧುಚಂದನ್ ಮಾತನಾಡಿ, ರಾಜಕಾರಣಿಗಳು ಕೇವಲ ಆಶ್ವಾಸನೆ ಕೊಡುವ ಮೂಲಕ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮಿಳುನಾಡಿಗೆ ಬಿಡುತ್ತಿರುವ ನೀರನ್ನು ಕೂಡಲೇ ನಿಲ್ಲಿಸಬೇಕು, ನಾಲೆಗಳಿಗೆ ನೀರು ಹರಿಸಿ ಬೇಸಾಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಇದು ಕಾವೇರಿ ಗಲಾಟೆ ಜಾಸ್ತಿ ಆಗಿದ್ದು ಎಷ್ಟೋ ಬಾರಿ ಅಪೀಲ್ ಮಾಡಿದ್ವಿ, ಚೇಂಜ್ ಆಗಿದ್ಯ? ಚೇಂಜ್ ಆಗಿಲ್ಲ. ಯಾಕೆ ಅಂದ್ರೆ ನ್ಯಾಯಯುತವಾಗಿ ನನ್ಗೆ ತಪ್ಪು ತಗೊಳ್ಳಿ, ಇನ್ನೊಂದು ಸತ್ಯ ಹೇಳ್ತೀನಿ, ನಮ್ಮ ಪ್ರತಿನಿಧಿಗಳೇ, ನಮ್ಮ ಪ್ರತಿನಿಧಿಗಳು ಆಳವಾಗಿ ಅದು ನಮ್ಮ ಪ್ರತಿನಿಧಿಗಳು ಆಳವಾಗಿ ಅಧ್ಯಯನ ಮಾಡಿದ್ರೆ ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ, ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ. ನಾವು ನಮ್ಮ 540 TMC ಇಲ್ಲ ಅಂದ್ರೆ 80 ಅಡಿ ಇದ್ರೆ ಅದೇ ಪ್ರಕಾರ ನಾವು ಕಾವೇರಿಗೆ ತಮಿಳುನಾಡು ನೀರು ಬರ್ಬೇಕು. ನಾವು ಇದು ಇರೋ ನ್ಯಾಯ, ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಾವ ವ್ಯವಸ್ಥೆ ಬೆಳೆದ್ರು ಏನ್ ಮಾಡೋ ಚೇಂಜ್ ಮಾಡೋಕ್ಕಾಗಲ್ಲ. ತಮಿಳುನಾಡು ಕೇವಲ 192 TMC ಇಟ್ಕೊಂಡು ವರ್ಷಕ್ಕೆ 3 ಬೆಳೆ ಮಾಡುತ್ತೆ. ಅದು ನೀರು ಕೇಳೋದು ಯಾವಾಗಲೂ ಸಾಂಬಾರ್ ಬೆಳಗ್ಗೆ, ಅದು ಮೂರನೇ ಬೆಳಗ್ಗೆ ಅಷ್ಟು ಕಮ್ಮಿ ನೀರು ಇಟ್ಕೊಂಡು ಯಾಕೆ ಈ ತರ ಆಯ್ತು? ತಮಿಳುನಾಡಲ್ಲಿ ಚೋಳು ಕಾಲದಲ್ಲಿ 106 ಚೆಕ್ ಡ್ಯಾಮ್ಗಳು ಮಾಡಿದ್ರು, 106 ಚೆಕ್ ಡ್ಯಾಮ್ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾವೇರಿ ಕಣಿವೆಯಲ್ಲಿ ಎಷ್ಟು ಚೆಕ್ ಡ್ಯಾಮ್ ಇದೆ? ಎಷ್ಟು ಚೆಕ್ ಡ್ಯಾಮ್ ಇದೆ? ಚೆಕ್ ಡ್ಯಾಮ್ ಅಂದ್ರೆ ಗೊತ್ತಾ ನಿಮ್ಗೆ? ಬಲ್ಮುರಿ, ಎಡಮುರಿ ಅಂತ ಹೇಳ್ತೀವಿ ನಾವು, ನದಿ ಅಡ್ಡ ಕಟ್ಟಿತ್ತು, ಅದನ್ನ ಚೆಕ್ ಡ್ಯಾಮ್ ಅಂತೀವಿ. ಈ ಚೆಕ್ ಡ್ಯಾಮ್ ಇರೋ ಕಡೆ ಅಲ್ಲ, ಬಲ್ಮುರಿಲಿ ಸದಾ 2 ಕಡೆ
ಸಂದರ್ಭದಲ್ಲಿ ಆರ್ಗ್ಯಾನಿಕ್ ಮಂಡ್ಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾರಸವಾಡಿ ಮಹಾದೇವು, ಕೀಲಾರ ಮಂಜಣ್ಣ, ಕೆಂಪೇಗೌಡ, ಪುಟ್ಟಸ್ವಾಮಿ, ದೇವರಾಜು ಕೊಪ್ಪ ಸೇರಿದಂತೆ ಹಲವಾರು ಸಂಘಟನೆಗಳು ಮತ್ತು ಮಹಿಳೆಯರು ಹಾಜರಿದ್ದರು. ಎಸ್ಎಸ್ಕೆ ವಿಶ್ವಕರ್ಮ ಸಮಾಜ ಟ್ರಸ್ಟ್ ಮಂಡ್ಯ ಹಾಗೂ ಶ್ರೀ ರಂಗನಾಥ ಡ್ರಾಮಾ ಸೀನರಿ ದೇವಲಾಪುರ ವತಿಯಿಂದ ದಸರಾ ಪ್ರಯುಕ್ತ ಪೌರಾಣಿಕ ಡ್ರಾಮಾ ಮೂರು ವೇದಿಕೆಯಲ್ಲಿ ಒಂದೇ ಡ್ರಾಮಾ ಆಡಿಸಲಾಗುತ್ತದೆ ಎಂದು ಸಾಹಿತಿಗಳಾದ ಡಾಕ್ಟರ್ ಹುಲಿವನ ನರಸಿಂಹಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಂತಹ ಕೆಲಸದಲ್ಲಿ ಒಂದು ಕೆಲಸವನ್ನು ನಾವು ಇಲ್ಲಿ ಗೌರವವಾಗಿ ನೋಡಿದಾಗ ಕಲಾಕ್ಷೇತ್ರ ಅಂತ ಹೇಳ್ಬೋದು. ಮಂಡ್ಯ ಜಿಲ್ಲೆಯಲ್ಲಿ ರಂಗ ಕ್ಷೇತ್ರ ಅಥವಾ ನಾಟಕ ಕ್ಷೇತ್ರ ಅತ್ಯುತ್ತಮವಾದಂತಹ ಇಡೀ ರಾಷ್ಟ್ರಕ್ಕೆ ಏನೋ ರಾಜ್ಯಕ್ಕೂ ಕೂಡ ಮಾದರಿಯವಾದಂಥ ಒಂದು ಕ್ಷೇತ್ರ ಅಂತ ಬರ್ತೀವಿ. ಎಷ್ಟೋ ಒಂದು ಅಜಾತವಾದಂಥ ಕಲಾವಿದರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಡ್ಯ ಜಿಲ್ಲಾ ಕಲಾವಿದರು ಜಾತ್ಯತೀತವಾಗಿ ತಮ್ಮದೇ ಆದ ಬೆಳಗಿಸ್ಕೊಂಡಿದ್ದಾರೆ, ತಮ್ಮದೇ ಆದ ಪ್ರತಿಭೆಯನ್ನು ಮುನ್ನಡೆಸ್ಕೊಂಡಿದ್ದಾರೆ. ಅಂತಹ ಒಂದು ಪ್ರತಿಭೆಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳಕಿಗೆ ತರಬೇಕು ಅನ್ನುವ ದೃಷ್ಟಿಯಿಂದ ಈ ನಮ್ಮ ಮಾಲೀಕರ ಇಲ್ಲಿ ಒಂದು ಅವರದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ಟೀಮು ಹಾಗೂ ಶ್ರೀ ಎಸ್ಎಸ್ಕೆ ವಿಶ್ವಕರ್ಮ ಪ್ರಧಾನ ಸಂಪಾದಕರಾದಂಥ ಶ್ರೀಯುತ ಎಂ ಬಿ ಮಹೇಶ್ ಅವರ ಒಂದು ರಮೇಶ್ ಅವರ ಒಂದು ಸಹಯೋಗದಿಂದಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅಪೂರ್ವವಾದಂತಹ ಒಂದು ನಾಟಕೋತ್ಸವವನ್ನು ನವರಾತ್ರಿ ವೇಳೆಯಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕು. ಆ ಪ್ರದರ್ಶನಕ್ಕೆ ಜಿಲ್ಲೆಯಾಗಲಿ ಅಥವಾ ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಎಲ್ಲ ಕಲಾವಿದರು ಕೂಡ ಏನು ಒಂದು ಭಾಗವಹಿಸಬೇಕು. ಆ ಭಾಗವಹಿಸಿ ಅವರಿಗೆ ಅನೇಕ ಆಕರ್ಷಕವಾದಂಥ ಬಹುಮಾನಗಳನ್ನು. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎ ಬಿ ರಮೇಶ್, ಉಮೇಶ್, ವಿಶ್ವಮೂರ್ತಿ ಮತ್ತಿತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಮಡೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಿರ್ಮಿಸಿರುವ ಬಲ್ಕ್ ಮಿಲ್ಕ್ ಕೂಲರ್ ಸೆಂಟರ್ಗೆ ಶಾಸಕರಾದ ಡಿಸಿ ತಮ್ಮಣ್ಣನವರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿ ತಮ್ಮಣ್ಣನವರು, ಸತತ ಬರಗಾಲದಿಂದ ತತ್ತರಿಸಿದ್ದ ಜಿಲ್ಲೆಯ ಜನರಿಗೆ ಪಶುಸಂಗೋಪನೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ತಂದುಕೊಟ್ಟಿರುವುದರಿಂದ ಇಂತಹ ಹೈನುಗಾರಿಕೆಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಬಿಎಂಸಿ ಘಟಕಗಳ ನಿರ್ಮಾಣಕ್ಕೆ ಮುಂದಿನ ಅನುದಾನದಲ್ಲಿ 2 ಲಕ್ಷ ಹಣ ನೀಡುವುದಾಗಿ ಘೋಷಿಸಿದರು. ಕಳೆದ 15 ವರ್ಷಗಳಿಂದ ಸತತವಾಗಿ ಬರಗಾಲ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಇವತ್ತೇನಾದರೂ ರೈತರು ಸಾಕಷ್ಟು ನೆಮ್ಮದಿಯಿಂದ ಇದ್ದರೆ ಈ ಪಶುಸಂಗೋಪನೆಯಿಂದ ನಮ್ಮ ಹೆಣ್ಮಕ್ಕಳು ಹಸುಗಳನ್ನು ಸಾಕಿ ಹಾಲು ಕರೆದು ಅದನ್ನು ಮನ್ಮೂಲಿಗೆ ಸರಬರಾಜು ಮಾಡೋದ್ರ ಮೂಲಕ ಅಷ್ಟೊಂದಿಷ್ಟು ಆದಾಯ ಗಳಿಸಿ ಸಂಸಾರನ ತೋರಿಸ್ಕೊಂಡು ಹೋಗ್ತಾಯಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ದಿನೇ ವರ್ಷ ಹಾಲದ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ರೈತರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಈ ಡೈರಿಗಳ ಮೂಲಕ ರೈತರ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಮುಂದಿನ ಉದ್ದೇಶ. ಅದರ ಜೊತೆಗೆ ತೆಂಗು ಕೂಡ ಒಳ್ಳೆಯ ಆದಾಯದ ಮೂಲ ಆಗಿತ್ತು, ಆದರೆ ಮಳೆ ಇಲ್ಲದೆ ಇರೋದ್ರಿಂದ ತೆಂಗಿನ ಗಿಡದ ಮರಗಳು ಕೂಡ ಒಣಗೋಗ್ತಾ ಇದ್ದಾವೆ. ಅದು ಕೂಡ ರೈತರ ಸಂಕಷ್ಟಕ್ಕೆ ಒಳಗಾಗುವಂಥ ಪರಿಸ್ಥಿತಿಗೆ ತಂದಿದೆ. ಮುಂದಿನ ದಿವಸಗಳಲ್ಲಿ ಭಗವಂತ ಒಳ್ಳೇದು ಮಾಡಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತ ನೆಮ್ಮದಿಯಿಂದಿರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದನ್ನು ಭಗವಂತ ನೆರವೇರಿಸ್ತೇನೆ ಅಂತೇಳಿ ನಾವು ಭಾವಿಸ್ಕೊಂಡು ಇವತ್ತಿನ ದಿವಸ ಇಲ್ಲಿ ಶಂಕುಸ್ಥಾಪನೆ ಮಾಡಿರುವಂಥ ಈ ಬಿಎಂಸಿ ಉಪಯೋಗಿಸ್ಕೊಂಡು ಈ ಡೈರಿ ಲಾಭದಾಯಕವಾಗಿ ನಡೆದು ಈ ಭಾಗದ ರೈತರಿಗೆ ಅನುಕೂಲತೆಯನ್ನು ಕಲ್ಪಿಸ್ಕೊಡಿ ಅಂತೇಳಿ ನಾನು ಎಲ್ಲ ಈ ಡೈರಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರುಗಳನ್ನು ಕೂಡ ನಾನು ಮನವಿ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಉಮೇಶ್, ಮುಖಂಡರಾದ ಎಂಎಸ್ ರುದ್ರಮುನಿಸ್ವಾಮಿ, ಡೈರಿ ಅಧ್ಯಕ್ಷ ಎಂಎನ್ ಶೈಲಶೇಖರ್, ಟಿಎನ್ ಶ್ರೀನಿವಾಸ್ ಮೂರ್ತಿ, ಎಂವಿ ವೆಂಕಟಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ನಡೆಸುತ್ತಿರುವ ಅಹೋರಾತ್ರಿ ಪ್ರತಿಭಟನೆ 27ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡರು ಮಾತನಾಡಿ, ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದು, ಇವರು ಅಕ್ರಮವಾಗಿ ಸಂಪಾದನೆ ಮಾಡಿರುವ ಹಣವನ್ನು ರಾಜ್ಯದ ಕೆರೆಗಳು ಹೂಳೆತ್ತಲು ಬಳಕೆ ಮಾಡಿಕೊಳ್ಳಲು ಅಧಿಕಾರಿಗಳು ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಮುಂಜಾನೆಯಿಂದ
ದಿನೇಶ್ ಶಿವಕುಮಾರ್ ಅವರ ಮನೆಯ ಮೇಲೆ ಅವರ ಸಂಸ್ಥೆ ಮೇಲೆ ದಾಳಿ ಐಟಿ ದಾಳಿ ನಡೀತಾ ಇದೆ. ಆ ದಾಳಿ ಹಣದಿಂದ ಈ ಕೆರೆಯ ಹೂಳನ್ನು ಎತ್ತಿಸಿ ನೀರು ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾನು ಐಟಿ ಅಧಿಕಾರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಮದ್ದೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ತಾಲೂಕಿನ ಬೆಸಗರಹಳ್ಳಿ ಸೋಮೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರೇಷ್ಮೆ ಗೂಡಿನ ಉತ್ಪಾದನೆ ಕುರಿತು ಸ್ವಉದ್ಯೋಗ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಹರಿ ಉದ್ಘಾಟಿಸಿ, ಶ್ರಮದ ಸಂಸ್ಕೃತಿ ಇದ್ದರೆ ಮಾತ್ರ ವ್ಯವಸಾಯದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂಬುದನ್ನು ರೈತಾಪಿ ಜನತೆ ಅರ್ಥೈಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌತಮಿ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೋಣಸಾಲೆ ನರಸರಾಜು, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಪ್ರತಿಭಾ, ಸೋಮೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಶಿಂಶ ಎಡದಂಡೆ ನಾಲೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿ ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದ ರೈತ ಮುಖಂಡ ಗಣೇಶ್ ಪಟ್ಟಣದ ಕಾವೇರಿ ನೀರಾವರಿ ಇಲಾಖೆಯ ಮುಂದೆ ಏಕಾಂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 28 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಣದಲ್ಲಿ ಕಾಮಗಾರಿ ನಡೆಸುತ್ತಿದ್ದು ಕಾಮಗಾರಿ ಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಹಾಗೂ ಜಾನುವಾರುಗಳಿಗೂ ನೀರು ಕುಡಿಯಲು ಸೋಪಾನ ಕಟ್ಟೆ ನಿರ್ಮಾಣ ಮಾಡಿಲ್ಲ, ಇದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಆರೋಪಿಸಿದರು. ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ವೆಂಕಟೇಶು ಸಮರ್ಪಕವಾಗಿ ಉತ್ತರ ಕೊಡೋದಿಲ್ಲ. ಲೋಕಾಯುಕ್ತರು ಕೊಡಿ ಏನು ಮಾಡ್ಕೋತೀರಿ, ಅವರು ಕೊಡಿ ಏನು ಮಾಡ್ಕೋತೀರಿ ಅಂತ ಬೆದರಿಸ್ತಾನೆ ರೈತರೆಲ್ಲರೂ. ಅದರಿಂದ ನಾವು ಚಳವಳಿ ಮಾಡಬೇಕು ಅಂತ ಬಂದ್ವಿ. ಡೈರೆಕ್ಟಾಗಿ ಎಲ್ಲ ತೋರಿವಿ, ಜಾಗ ತೋರಿ, ದನ ಹೇಳಿಕ್ಕೆ ಜಾಗ ಮಾಡಿಕೊಡಿ ಅಂತ ಕಂಟಾಡ್ತಾರೆ. ಅವರು ಎಲ್ಲ ಒಂದಾಗ್ಬಿಟ್ಟವ್ರೆ, ಧಮಕಿ ಹಾಕೋಕೆ ಬರ್ತಾರೆ. 3 ಅಡಿ ನೀರು ಬಂದರೂ ಕೆರೆಗೆ ಹೋಗೋದಿಲ್ಲ, ಮಾರ್ಸಿನಹಳ್ಳಿ ಕೆರೆಗೆ ಅದೆಲ್ಲ ಮಾಡವ್ರೆ. ಆಮೇಲೆ ಕೆರೆ ಒತ್ತಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟರು, ತೆರವು ಮಾಡುತ್ತಿಲ್ಲ. ಈ ಬಗ್ಗೆ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಇಂಜಿನಿಯರ್ ತಮ್ಮಣ್ಣನವರು ಮಾತನಾಡಿ, ನಾಲೆಯಲ್ಲಿ ಯಾವುದೇ ರೀತಿಯ ಕಳಪೆ ಕಾಮಗಾರಿ ನಡೆದಿಲ್ಲ, ನಾಲೆಯಲ್ಲಿ ಸೋಪಾನ ಕಟ್ಟೆ ನಿರ್ಮಾಣ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಅಂದಾಜು ಈಗ SRBC ಇದಕ್ಕೆ 28 ಕೋಟಿಗೆ ಇದಾಗಿದೆ ಕೆಲಸ, ಅಂದಾಜು ಮೊತ್ತ ಆಗಿದೆ. ಅದರ ಪ್ರಕಾರ ಕೆಲಸಗಳು ನಡೀತಾ ಇದೆ. ಅಲ್ಲೇ ಅಲ್ಲಿ ಒಂದೊಂದು ಕಡೆ ಅವ್ರೇನು ಹೇಳ್ತಾರೆ, ರ್ಯಾಂಪ್ಗಳು ಅಂದರೆ ದನಕರ ಇಳಿಯೋ ಜಾಗಗಳು ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮುಚ್ಚಿರೋ ಜಾಗ ಯಾವುದು ನಮ್ಮ ಅಂದಾಜಿನಲ್ಲಿ ಇಲ್ಲ. ಅದು ಮುಚ್ಚಿದರೆ ನಾವು ಯಾವುದು ಅವರು ಪರ್ಟಿಕ್ಯುಲರ್ ಒಂದು ಯಾವುದು ಹೇಳ್ತಾ ಇದ್ದಾರೆ ಅದನ್ನು ನೋಡಿ ಪರಿಶೀಲನೆ ಮಾಡ್ತೀವಿ. ಇನ್ನು ಹೆಚ್ಚುವರಿಯಾಗಿ ಬೇಕು ಅಂತಂದರೆ ಅವ್ರಿಗೆ ನಾವು ಮೈಲಾಧಿಕಾರಿಗೆ ಅಪ್ರೂವಲ್ ತೊಗೊಂಡು ಮಾಡಿಕೊಡ್ಬೇಕಾಗ್ತದೆ. ಏಕೆಂದರೆ ಅಂದಾಜಲ್ಲಿ ಇರೋದನ್ನೇ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂದರೆ ತೀವ್ರ ಬರಗಾಲದಲ್ಲೂ ರೈತನೊಬ್ಬ 1.6 ಎಕರೆ ಪ್ರದೇಶದಲ್ಲಿ ಹನಿ ನೀರಾವರಿ ಮೂಲಕ ತಾಲೂಕಿನ ಬೆಸಗರಹಳ್ಳಿಯಲ್ಲಿ ಟೊಮೆಟೊ, ಸೇವಂತಿಗೆ, ಗುಲಾಬಿ, ಚೆಂಡು, ನುಗ್ಗೆ, ಪರಂಗಿ ಬೆಳೆದು ಅಧಿಕ ಲಾಭ ಗಳಿಸುವ ಮೂಲಕ ಮಾದರಿ ರೈತನಾಗಿದ್ದ ರೈತ ಶಶಿ ಮಾತನಾಡಿ, ಬೆಳೆಗಳನ್ನು ಬೆಳೆಯಲು ಹಾಗೂ ಬೋರ್ವೆಲ್ ಹಾಕಿಸಲು ಸುಮಾರು 2.5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದು, ಈ ಹಣವನ್ನು ಕೇವಲ 2-3 ತಿಂಗಳಲ್ಲಿ ಸಂಪಾದನೆ ಮಾಡಿಕೊಂಡಿದ್ದೇನೆ ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಮೂಲಕ ಲಾಭ ಗಳಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದರು. ಇದು ಅಲ್ಪಾವಧಿಯಲ್ಲಿ ಲಾಭ ಬರುವಂತ ಬೆಳೆ, ಹಾಗಾಗಿ ಇದನ್ನು ಮಾಡ್ಕೊಂಡ್ರೆ ಸರ್ ನಿಮ್ಗೆ ಕೃಷಿ ಇಲಾಖೆ ಏನಾರ ಮಾಹಿತಿ ಏನಾದ್ರು ತಗೊಂಡಿದ್ದೀರಾ? ಸರ್ ಇಲ್ಲ ಸರ್, ಯಾರ್ದು ಮಾಹಿತಿ ಏನಿಲ್ಲ, ನಾನೇ ವೈಯಕ್ತಿಕವಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ಯಾವುದೇ 1 ರೂಪಾಯಿನೂ ಯಾವುದೇ ಇದರಲ್ಲೂ ಸರ್ಕಾರದಿಂದ ನಾನು ಸಹಾಯ ಪಡ್ಕೊಂಡಿಲ್ಲ. ನಾನು ತುಂಬ ಕಡಿಮೆ ಜಮೀನು ರೈತ, ಕಡಿಮೆ ಇದರಲ್ಲೇ ಇಷ್ಟೊಂದು ಪ್ರಾಫಿಟ್ನ ತಗೊಂಡು. ಆಮೇಲೆ ಆಳುಗಳೊಂದು ನಿಮಗೆ ಎಷ್ಟು ಆಳುಗಳ ಅವಶ್ಯಕತೆ ಇಲ್ಲ ಸರ್, ಮನೆಯಲ್ಲಿ ಒಂದು 2-3 ಜನ ಇದ್ದರೆ ಸಾಕು. ಅವಶ್ಯಕತೆ ಇದ್ದರೆ ಲೇಬರ್ ಮಾಡ್ಕೋಬೋದು, ಏನು ಲೇಬರ್ ಅವಶ್ಯಕತೆನೇ ಇಲ್ಲ. ಈಗ ನೀವೇ ನೋಡ್ತಾ ಇದ್ದೀರಿ, ಲೇಬರ್ ಏನು ಬೇಕಿಲ್ಲ, ತುಂಬಾ ನೀಟಾಗಿದೆ. ಸರ್, ಮಂಡ್ಯ ಜಿಲ್ಲೆಯಲ್ಲಿ ರೈತರುಗಳು ಕಬ್ಬು, ರಾಗಿ, ಭತ್ತ ಅಂದ್ಬಿಟ್ಟು ಓಡಾಡ್ತಾ ಇದ್ದಾರೆ. ಈ ಥರ ಕಮರ್ಷಿಯಲ್ ಪರ್ಪಸ್ ಬೆಳೆನ ಹಾಕ್ಕೊಂಡ್ರೆ ರೈತರುಗಳು ತುಂಬ ಮುಂದೆ ಬರ್ತಾರೆ. ಆಮೇಲೆ ಕಬ್ಬನ ಪೇಮೆಂಟ್ ಕೂಡ ಕರೆಕ್ಟಾಗಿ ಆಗೋಲ್ಲ ಯಾರಿಗೂ, ರೈತರುಗಳಿಗೆ ಎಲ್ಲ ಕಡೆ ಮೋಸ ಆಗುತ್ತೆ. ಈ ಥರ ಹಾಕ್ಕೊಂಡ್ರೆ ಎವ್ರಿ ಡೇ ದುಡ್ಡು
ಪ್ರತಿ ದಿವಸ ದುಡ್ಡು ನೋಡ್ಬೋದು. ನನಗಿರೋದು ಬರೀ 1 ಎಕರೆ 6 ಕುಂಟೆ ಅಷ್ಟೇ. ನಾನು 2,15,000 ಬಂಡವಾಳ ಹಾಕಿದ್ದೀನಿ ಟೋಟಲ್ ಬೋರೆಲ್ಲ ಸೇರಿ. ಈಗ ನನಗೆ 2.5 ತಿಂಗಳಿಗೆ ಟೋಟಲ್ ಪೇಮೆಂಟ್ ಬಂದು ಈ ಗುಲಾಬಿ ಗಿಡ ಮತ್ತು ಇದು ಈ ಫಸಲುಗಳೆಲ್ಲ. ಈಗ ಏನೇನು ಹಾಕಿದ್ದೀರಿ ಸರ್? ನುಗ್ಗಿ ಹಾಕಿದ್ದೀವಿ, ಪರಂಗಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಮೆಣಸಿನ ಗಿಡ ಹಾಕಿದ್ದೀನಿ, ಮತ್ತು ಚೆಂಡು ಇದೆ, ಫೈಬರ್ ಸಾಮಾನು ಕೈ ಇದೆ. 1 ಎಕರೆ 6 ಕುಂಟಲ್ಲಿ ಇಷ್ಟು ಬೆಳೆನೂ ಜೊತೆಲಿ ಹಾಕೊಂಡಿದ್ದೀನಿ. ಇಷ್ಟು ಈ ಬೆಳೆಯೆಲ್ಲ ಹೋಗೋಕ್ಕೆ ನನಗೆ ಈ ತುರ್ಬೇವು ಬಂದ್ಬಿಡುತ್ತೆ. 1 ಟನ್ ಬಂದ್ರೂ 6 ವರ್ಷದಲ್ಲಿ ಹೆಚ್ಚು ಕಡಿಮೆ 1 ಮರನೇ 70,000 ಅಂದರೆ 400 ಮರಕ್ಕೆ 40,00,000 ರೂಪಾಯಿ ದುಡ್ಡಾಗುತ್ತೆ. ರೈತರು ಈ ಥರ ಬೆಳೆನ ಅವಲಂಬಿಸ್ಕೋಬೇಕು ಅಂತ ಈ ಮಂಡ್ಯ ಜಿಲ್ಲೆ ರೈತರಿಗೆ ವಿಶೇಷವಾಗಿ ನಾನು ಕೇಳ್ಕೊತೀನಿ ಸರ್. ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರಾದ ರಾಧಮ್ಮನವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಕೃಷಿ ಅಧಿಕಾರಿ ಕೆಂಚೇಗೌಡರು, ತಾಲೂಕಿನಲ್ಲಿ 60%ರಷ್ಟು ಮಳೆ ಬಾರದ ಕಾರಣದಿಂದಾಗಿ ಪಾಂಡವಪುರ ತಾಲೂಕಿನಲ್ಲಿ ತೀವ್ರ ಬರಗಾಲ ಉಂಟಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹೀಗೆಯೇ ಮುಂದುವರೆದರೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಮಳೆ ಬಾರದಿದ್ದರೆ ಇನ್ನೂ ಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ಎಂದರು. ಈ ಸಭೆಯಲ್ಲಿ ಹಲವಾರು ಯೋಜನೆಗಳಿಗೆ ಚರ್ಚಿಸಿ ಅನುಮೋದನೆ ಪಡೆಯಲಾಯಿತು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 8 ಅಥವಾ ಮೇ 14ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲಸಂದೆ ಬಿತ್ತನೆ ಆಗಿದೆ. ಆಕ್ಚುಲ್ ಆಗಿ ಏನಂತ ಹೇಳಿದ್ರೆ ಯಾವುದೇ ಬೆಳೆಗೆ ವೆಜಿಟೇಟಿವ್ ಗ್ರೋತ್ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಕಡಿಮೆ ನೀರು ಸಾಕಾಗ್ತದೆ. ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುಟ್ಟೇಗೌಡ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ ಸ್ವಾಮಿ ಹಾಗೂ ತಾಲೂಕು ಪಂಚಾಯಿತಿಯ ಸದಸ್ಯರು ಹಾಜರಿದ್ದರು.